ನಾನು ಸೌಮಿಶ್ರೀ ಅಂತ ಶುಶೂಷಣಾಧಿಕಾರಿ ನಾನು ಎನ್ಎಚ್ಎಂ ಒಳಗುತ್ತಿಗೆ ನೌಕರರಾಗಿದ್ದೇನೆ ನಾವು ಎನ್ಎಚ್ಎಂ ಒಳಗುತ್ತಿಗೆ ನೌಕರರಲ್ಲಿ 186 ಕೇಡರ್ ವಿಧದ ವೃಂದಗಳವರು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಆದರೂ ಕೂಡ ಸರ್ಕಾರದ ವತಿಯಿಂದ ಆಡಳಿತ ಪಕ್ಷದಿಂದ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಅಥವಾ ಮಂತ್ರಿ ಆಗಲಿ ನೀವು ಯಾಕೆ ಇಲ್ಲಿ ಕೂತಿದ್ದೀರಿ ಅನ್ನೋ ಒಂದು ಸೌಜನ್ಯಕ್ಕಾದರೂ ನಮಗೆ ಇಲ್ಲಿ ಬಂದು ಕೇಳಿಲ್ಲ ನಾವು 15 ವರ್ಷಗಳಿಂದ 15 ರಿಂದ 20 ವರ್ಷಗಳವರೆಗೆ ಈ ಗುತ್ತಿಗೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅತಿ ಕಮ್ಮಿ ಸಂಬಳದಲ್ಲಿ ಅಂದ್ರೆ ಒಂದು 3000 ದಿಂದ ಹಿಡಿದು ಒಂದು 15 ಸಾವಿರದ ವರೆಗೆನು 15 ವರ್ಷ ಆದರೂ 15 ಸಾವಿರ ಅಷ್ಟೇ ನಾವು ತಗೊಳ್ತಾ ಇದ್ದೇವೆ ಒಂದು ಡಾಕ್ಟರ್ ಪರ್ಮನೆಂಟ್ ಆದವರು ಒಂದು 90 ಸಾವಿರ ತಗೊಂಡ್ರೆ ಅದೇ ಗುತ್ತಿಗೆಯಲ್ಲಿ ಇರುವವನು ಬರೆ 24 ಸಾವಿರ ತಗೊಳ್ತಾರೆ ಅಂದ್ರೆ ಅಜಗಜಾಂತರವಿದೆ ಇಲ್ಲಿ ಸಂಬಳದಲ್ಲಿ ಅವರು ಅದೇ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ನಾವು ಅದೇ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಅವರು ಅದೇ ಪೇಷಂಟ್ ನೋಡ್ತಾರೆ ನಾವು ಕೂಡ ಅದೇ ಪೇಷಂಟ್ ನೋಡ್ತೇವೆ ಹಾಗಾಗಿ ಸಮಾನ ಕೆಲಸ ಮಾಡುತ್ತಿರುವಾಗ ನಮಗೂ ಅವರಷ್ಟೇ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಿ ನಮಗೂ ಕಾಯಂ ಮಾಡಿ ಅಂತ ನಾವು ಸರ್ಕಾರವನ್ನು ಆಗ್ರಹಿಸುತ್ತಿದ್ದೇವೆ ಸರ್ ಆದರೂ ಸರ್ಕಾರ ನಮ್ಮನ್ನ ಗಮನಿಸ್ತಾ ಇಲ್ಲ ಕೋವಿಡ್ ಅಂತ ಮಹಾಮಾರಿಯ ಸಂದರ್ಭದಲ್ಲಿ ನಾವು ನಮ್ಮ ಜೀವವನ್ನು ನಮ್ಮ ಕುಟುಂಬವನ್ನು ಲೆಕ್ಕಿಸದೆ ನಾವು ಹಗಲಿರುಳು ಅಂದ್ರೆ 24/7 ಬಾರಲ್ಲಿ ಒಂದು ವರ್ಷಗಳ ಕಾಲ ನಾವು ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ಸರ್ ಅಲ್ಲಿವರೆಗೂ ಯಾವುದೇ ಕೋವಿಡ್ ಗೆ ಅಂತ ಸೆಪರೇಟ್ ಯಾವುದೇ ಸ್ಟಾಫ್ ಅನ್ನು ತಗೊಂಡಿರಲಿಲ್ಲ ನಾವೇ ಇರುವ ಗುತ್ತಿಗೆ ನೌಕರರನ್ನೇ ಉಪಯೋಗಿಸಿಕೊಂಡು ಸರ್ಕಾರ ಕೋವಿಡ್ ಮ್ಯಾನೇಜ್ಮೆಂಟ್ ಕೋವಿಡ್ ನಿರ್ವಹಣೆಯನ್ನು ಮಾಡಿತ್ತು ಆದರೂ ಕೂಡ ನಾವು ಯಾವುದೇ ಅದಕ್ಕೋಸ್ಕರ ಸೆಪರೇಟ್ ಟ್ರೈನಿಂಗ್ ಇಲ್ಲದಿದ್ದರೂ ಕೂಡ ನಮ್ಮ ಜೀವವನ್ನು ಲೆಕ್ಕಿಸದೆ ನಮ್ಮ ಫ್ಯಾಮಿಲಿಯನ್ನು ದೂರ ಬಿಟ್ಟು ನಾವು ಅವರಿಗಿಂತ ಕ್ವಾರಂಟೈನ್ ಅಲ್ಲಿ ಇದ್ದು ನಾವು ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಆಗ ನಮಗೆ ಮೋದಿ ಸರ್ಕಾರದಿಂದ ನಮ್ಮ ಪ್ರಧಾನಮಂತ್ರಿಯವರು ನಮಗೆ ಹೂಮಳೆ ಗರೆದ್ರು ಚಪ್ಪಾಳೆ ತಟ್ಟಿದ್ರು ಗಂಟೆ ಬಾರಿಸಿದ್ರು ದೀಪವನ್ನ ಬೆಳಗಿದ್ರು ಸರ್ ಇದರಿಂದ ನಮಗೆ ಯಾವುದೇ ಹೊಟ್ಟೆ ತುಂಬುವುದಿಲ್ಲ ದೀಪ ಅವರು ನಮ್ಮ ಮನೆಯಲ್ಲೇ ನಾವು ಬೆಳಗ್ತೇವೆ ಸರ್ ದೀಪ ಆದ್ರೆ ಅದಕ್ಕೆ ಎಣ್ಣೆ ಬೇಕಲ್ಲ ಸ್ವಾಮಿ ಎಣ್ಣೆ ಬೇಕಾಗಬಹುದಾದ್ರೆ ನಮಗೆ ಎಣ್ಣೆ ತರಲಿಕ್ಕೂ ಗತಿ ಇಲ್ಲ ಈಗ ಒಂದು ತಾಯಿ ಮಕ್ಕಳ ಆರೋಗ್ಯವಂತ ನಾವು ಸರ್ಕಾರ ಯೋಜನೆಯನ್ನು ರೂಪಿಸಿದೆ ನಾವು ನಮ್ಮ ಆರೋಗ್ಯ ಇಲಾಖೆಯಲ್ಲಿ 50ಕ್ಕಿಂತ ಶೇಕಡಾ 50ಕ್ಕಿಂತ ಜಾಸ್ತಿ ತಾಯಿಯಂದಿರೇ ಇದ್ದಾರೆ ಸರ್ ಆದರೆ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಕಾಪಾಡುವಂತ ಯೋಜನೆಯನ್ನು ತರುವಂತ ಸರ್ಕಾರ ನಮ್ಮ ಇಲಾಖೆಯಲ್ಲಿರುವ ಗುತ್ತಿಗೆ ನೌಕರರ ತಾಯಿಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗ್ತಾ ಇಲ್ಲ ಸರ್ ನಾವೆಲ್ಲರೂ 15 20 ವರ್ಷಗಳಿಂದ ನಮ್ಮ ಸೇವೆ ಮಾಡುತ್ತಿದ್ರು ಸಹ ಎಲ್ಲ ಮೂರು ಸರ್ಕಾರಗಳು ಬಂದೋದ್ವೆ ಹೊರತು ಬರಿ ಭರವಸೆಗಳನ್ನು ಕೊಡ್ತಿದ್ದಾರೆ ಆಗಲಿ ನಮಗೆ ಯಾವುದೇ ಆಗಲಿ ಲಿಖಿತ ರೂಪದಲ್ಲಿ ಕೊಡ್ತಿಲ್ಲ ನಮ್ಮ ಸ್ಯಾಲರಿ ಆಗಲಿ ಜಾಸ್ತಿ ಇಲ್ಲ ನಾವು 15 20 ವರ್ಷಗಳಿಂದ ನಮ್ಮ ಸೇವೆ ಕೊಡ್ತಿದೀವಿ ಆದರೆ ಸರ್ಕಾರ ನಮಗೆ ಕೊಡ್ತಿರೋದು ಬರಿ 16 ವರ್ಷ ಸರ್ವಿಸ್ ಆದರೆ 15000 ರೂಪಾಯಿ 14000 ರೂಪಾಯಿ 10000 ರೂಪಾಯಿ ಸ್ಯಾಲರಿ ಕೊಡ್ತಿದೆ ವರ್ಷಕ್ಕೆ 500 ರೂಪಾಯಿ ಜಾಸ್ತಿ ಮಾಡಿದ್ರೆ 500 ರೂಪಾಯಿ ಸ್ಯಾಲರಿ ಇಂದ ನಾವು ಹೆಂಗೆ ಜೀವನ ಮಾಡಬೇಕು ಅದೇ ಒಬ್ಬ ರಾಜಕಾರಣಿಗಳು ಅವರ ಸ್ಯಾಲರಿನ ಇನ್ಕ್ರೀಸ್ ಮಾಡ್ಕೊಂತಾರೆ ಆದರೆ ನಮ್ಮಂತ ಎಲ್ಲ 24 ಗಂಟೆ ಜನಗಳ ಸಾಮಾನ್ಯರ ಸೇವೆ ಮಾಡುವವರಿಗೆ ಮಾತ್ರ ಹೊಟ್ಟೆ ತುಂಬಾ ಸ್ಯಾಲರಿ ಕೊಡಲ್ಲ ಏನು ಮಾಡಲ್ಲ ನಮ್ಮತ್ರ 24 ಗಂಟೆ 24/7 ನಿಂತು ದುಡಿಸ್ಕೊಂತಾರೆ ಹೊರತು ನಮಗೆ ನಮ್ಮ ಪ್ರತಿಫಲ ನಮ್ಮ ಸೇವೆಗೆ ಪ್ರತಿಫಲ ಕೊಡ್ತಾ ಇಲ್ಲ ಹಾಗಾಗಿ ನಾವೆಲ್ಲ ಸರ್ಕಾರಗಳ ಹತ್ರ ಮನವಿ ಮಾಡ್ಕೊಂಡು ಸಾಕಾಗಿದೆ ಹಾಗಾಗಿ ನಮ್ಮೆಲ್ಲ 186 ಕೇಡರ್ಸ್ ಎನ್ಎಚ್ಎಂ ಒಳಗುತ್ತಿಗೆ ನೌಕರರು ಇದ್ದೀವಿ ನಾವೆಲ್ಲರೂ ಇದೇ ತಿಂಗಳ ಫೆಬ್ರವರಿ 13 ರಿಂದ ಫ್ರೀಡಂ ಪಾರ್ಕ್ ಅಲ್ಲಿ 20000 ಜನ ಮುಷ್ಕರದಲ್ಲಿ ಭಾಗವಹಿಸಿದ್ದೇವೆ ನಮ್ಮ ಸಿಬ್ಬಂದಿಗಳು ಇನ್ನೂ 10000 ಜನ ಇದ್ದಾರೆ ಮೇಡಂ ಎಲ್ಲರೂ ನಮ್ಮ ಮುಷ್ಕರಕ್ಕೆ ಭಾಗವಹಿಸಲಿದ್ದಾರೆ ನಮ್ಮ ಸೇವೆ ಕಾಯಂ ಮಾಡಬೇಕು ಇದೊಂದೇ ನಮ್ಮ ಉದ್ದೇಶ ಕಳೆದ 15 20 ವರ್ಷಗಳಿಂದ ನಾವು ಭರವಸೆಗಳನ್ನು ಕೇಳಿ ಕೇಳಿ ಸಾಕಾಗಿದೆ ನಮಗೆ ನಮಗೆ ಯಾವ ಭರವಸೆನೂ ಬೇಕಾಗಿಲ್ಲ ನಮ್ಮ ಸೇವೆ ಕಾಯಂ ಮಾಡ್ತೀವಿ ಅಂತ ಲಿಖಿತ ರೂಪದಲ್ಲಿ ನಮ್ಮ ಸರ್ಕಾರಗಳು ನಮಗೆ ಕೊಡಬೇಕು ಅಲ್ಲಿವರೆಗೂ ನಾವು ಯಾವ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಮ್ಮ ಜೀವನದಲ್ಲಿ ನಾವು ಎಲ್ಲ ಸುಖ ಸಂತೋಷಗಳನ್ನು ಕಳೆದುಕೊಂಡು ಜನಸಾಮಾನ್ಯರಿಗೆ ಸೇವೆ ಮಾಡಿದೀವಿ ಸರ್ಕಾರಕ್ಕೆ ನಾನು ಬೇಡಿಕೊಳ್ಳೋದು ಇಷ್ಟೇ ದಯವಿಟ್ಟು ನಮ್ಮ ಸೇವೆಯನ್ನು ಪರಿಗಣಿಸಿ ನಮಗೆ ಎಲ್ಲ ಕೇಡರರನ್ನು ಎನ್ಎಚ್ಎಂ ಒಳಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ ಅಂತ ನಮಗೆ ಅಂತ ಹಂತವಾಗಿ ಕಾಯಂ ಮಾಡಿ ಓದಲ್ಲೆಲ್ಲ ನಮ್ಮ ಮಾನ್ಯ ಸಚಿವರು ಸುಧಾಕರ್ ಸಾಹೇಬರು ಹೇಳ್ತಾರೆ ಎನ್ಎಚ್ಎಂ ನೌಕರನ್ನ ಕಾಯಂ ಮಾಡಕ್ ಬರಲ್ಲ ಕಾಯಂ ಮಾಡಕ್ ಬರಲ್ಲ ಅಂತ ಸ್ವಾಮಿ ಯಾವ ನಮ್ಮ ಸಂವಿಧಾನದಲ್ಲಿ ಏನಾದರೂ ಬರ್ದಿದಾರ ಎನ್ಎಚ್ಎಂ ನೌಕರನ್ನ ಕಾಯಂ ಮಾಡ್ಲಿಕ್ಕೆ ಅಂತ ಬರಿ ಏನಾದರೂ ಸಂವಿಧಾನದಲ್ಲಿ ಬರ್ದಿದ್ರೆ ಹೇಳಿ ಖಂಡಿತ ನಮ್ಮನ್ನು ಕಾಯಂ ಮಾಡಬೇಡಿ ಅಲ್ವಾ ನಮ್ಮ ಸಂವಿಧಾನದಲ್ಲಿ ಬರ್ದಿಲ್ಲ ಅನ್ನೋದಾದರೆ ಪರ್ಮನೆಂಟ್ ಮಾಡ್ಲಿಕ್ಕೆ ಬರ್ತದೆ ಅಂತ ಆದರೆ ಪಂಜಾಬ್ ಹಿಮಾಚಲ್ ಪ್ರದೇಶ್ ಒಡಿಶಾ ಪಂಜಾಬ್ ರಾಜಸ್ಥಾನ ಇಲ್ಲೆಲ್ಲನೂ
ಇದೆ ಸೇಮ್ ಎನ್ಎಚ್ಎಂ ನೌಕರರು ಕೆಲಸವನ್ನು ನಿರ್ವಹಿಸುತ್ತಾ ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಪರ್ಮನೆಂಟ್ ಮಾಡಿದ್ದಾರೆ ನಮಗೆ ಯಾಕೆ ಪರ್ಮನೆಂಟ್ ಮಾಡ್ಲಿಕ್ಕೆ ಬರಲ್ಲ ನಾವೇನು ಪಾಕಿಸ್ತಾನದಲ್ಲಿ ಇದೀವಾ ಇಲ್ವಲ್ಲ ಕರ್ನಾಟಕ ಭಾರತದಲ್ಲೇ ಇದೆ ಅಲ್ವಾ ಕರ್ನಾಟಕ ಪ್ರತಿಯೊಂದರಲ್ಲೂ ನಂಬರ್ 1 ಹೈಟೆಕ್ ಸಿಟಿ ಅಂತ ಹೇಳಿ ಎಲ್ಲ ಕರೀತೀವಲ್ವಾ ಕೋವಿಡ್ ವ್ಯಾಕ್ಸಿನೇಷನ್ ಅಲ್ಲಿ ಕರ್ನಾಟಕ ಪ್ರಪ್ರಥಮವಾಗಿ ಕೋಟಿ ವ್ಯಾಕ್ಸಿನೇಷನ್ ಪೂರೈಕೆ ಮಾಡಿದೀವಿ ಯಶಸ್ವಿಯಾಗಿ ಕೋವಿಡ್ ಅನ್ನು ಮೆಟ್ಟಿ ಹಾಕಿದ್ರು ಪ್ರಪ್ರಥಮವಾಗಿ ಕರ್ನಾಟಕ ಓಕೆ ಕೋವಿಡ್ ನಲ್ಲಿ ನಾವು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸಿದೀವಿ ಒಂದು ಎರಡು ವರ್ಷಗಳ ಕಾಲ ಯಾವುದೇ ರಜೆಯನ್ನು ತೆಗೆದುಕೊಳ್ಳಲಿಲ್ಲ ಎರಡನೇ ಶನಿವಾರ ಭಾನುವಾರ 24 ಗಂಟೆಯ ಕಾರ್ಯವನ್ನ ನಿರ್ವಹಿಸಿದೀವಿ ಹಗಲು ಇರುಳು ಏನದೆ ರೈಲ್ವೆ ಸ್ಟೇಷನ್ಗಳಲ್ಲಿ ಫ್ಲೈಟ್ ಸ್ಟೇಷನ್ಗಳಲ್ಲಿ ಪ್ರತಿಯೊಂದು ಕಡೆನೂ ಹೋಗಿ ಪ್ರತಿಯೊಬ್ಬರನ್ನ ಕೋವಿಡ್ ಪರೀಕ್ಷೆಯನ್ನು ಮಾಡಿದೀವಿ ನಂತರದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಿದೀವಿ ಅಲ್ಲಿ ಯಾವುದೇ ಕೋವಿಡ್ ವ್ಯಕ್ತಿಯನ್ನು ನೋಡುವಂತಿಲ್ಲ ಮುಟ್ಟುವಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಯಾರು ಆದರೂ ಕೂಡ ನಾವು ಅಲ್ಲಿ ಅವರ ಜೊತೆಯಲ್ಲೇ ಇದ್ದು ಅವರಿಗೆ ಚಿಕಿತ್ಸೆಯನ್ನು ನೀಡಿದೀವಿ ಓಕೆ ವ್ಯಾಕ್ಸಿನೇಷನ್ ಬಂತು ವ್ಯಾಕ್ಸಿನೇಷನ್ ಬಂದ ಮೇಲೆ ಪ್ರತಿಯೊಬ್ಬ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಎಲ್ಲಿ ಕಾರ್ಯ ಪ್ರತಿಯೊಂದು ಎಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅವರ ಮನೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಾ ಇರುವಂಥ ಆ ಕಚೇರಿಗಳಿಗೆ ಹೋಗಿ ವ್ಯಾಕ್ಸಿನೇಷನನ್ನು ಕೊಟ್ಟಿದ್ದೀವಿ ಈ ಎಲ್ಲ ನಿಮಗೆ ಹೆಸರು ಬಿರುದುಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಿಕ್ಕೆ ಎನ್ಎಚ್ಎಂ ಒಳಗುತ್ತಿಗೆ ನೌಕರರು ಬೇಕು ಬರೀ ನಮಗೆ ಕೋವಿಡ್ ವಾರಿಯರ್ಸ್ ಅಂತೇಳಿ ಒಂದು ಶಾಲನ್ನು ಹಾರವನ್ನು ಹಾಕಿ ಹೂವನ್ನು ಹಾಕಿದರೆ ಸಾಕಾಗಲ್ಲ ಸ್ವಾಮಿ ನಮ್ಮ ಹೊಟ್ಟೆ ಹಸಿದಿದೆ ಹೊಟ್ಟೆ ಉರಿತಾ ಇದೆ ನಮಗೆ ತಿನ್ನಲಿಕ್ಕೆ ಸರಿಯಾದ ಅನ್ನ ಸಿಗ್ತಾ ಇಲ್ಲ ಮನೆ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಕರೆಂಟ್ ಬಿಲ್ ಒಂದು ತಿಂಗಳು ಕಟ್ಟಲಿಲ್ಲ ಅಂದರೆ ಕರೆಂಟ್ ಬಿಲ್ ಕಟ್ ಮಾಡ್ತಾರೆ ರೇಷನ್ ತರಲಿಕ್ಕೆ ದುಡ್ಡಿಲ್ಲ ತರಕಾರಿ ತರಲಿಕ್ಕೆ ದುಡ್ಡಿಲ್ಲ ನೀವು ಕೊಡುವಂಥ ಮೂರು ಬಿಡಿಗಾಸು ನಮಗೇನಕ್ಕೂ ಸಾಕಾಗಲ್ಲ ದಯವಿಟ್ಟು ನಿಮಗೇನಾದರೂ ಸ್ವಲ್ಪ ಮಾನವೀಯತೆ ಅನ್ನೋದು ಇದ್ದರೆ ಖಂಡಿತವಾಗಿ ನಮ್ಮ ಏನು 30,000 ಜನ ಅಗಲಿರಲು ಶ್ರಮಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಎಲ್ಲರ ಆರೋಗ್ಯವನ್ನು ಕಾಪಾಡ್ತಾ ಇದ್ದಾರೆ ಮಾತಿನ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಹೆಲ್ತ್ ಇಸ್ ವೆಲ್ತ್ ಆರೋಗ್ಯವೇ ಭಾಗ್ಯ ಎಲ್ರಿಗೂ ಆ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇರುವಂಥ ನಮ್ಮಂಥ ದುರ್ದೈವಿಗಳ ಬಾಳನ್ನು ನಮ್ಮ ಬಾಳನ್ನು ಹಸನ ಮಾಡಿ ಅಂತ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ಐದರಿಂದ ಇಲ್ಲಿಯವರೆಗೂ ದುಡ್ಕೊಂತ ಬಂದಿದ್ದೀವಿ ಅದು ಏನೋ ಕಡಿಮೆ ಸ್ಯಾಲ್ರಿಗೆ ಮಾಡ್ತಾ ಬಂದಿದ್ದೀವಿ ದಿನಗೂಲಿ ನೌಕರರಂತ ಪರಿಗಣಿಸಿದ್ದೀರ ಆದರೆ ನೀವು ಕೊಡ್ತಕ್ಕಂಥ ಸಂಬಳ ನಮಗೆ ಯಾವುದಕ್ಕೂ ಸಾಲಲ್ಲ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಒಂದು ಟ್ಯಾಬ್ಲೆಟ್ಗೂ ಸಾಲಲ್ಲ ನಾವು ಬೀದಿಯಲ್ಲಿ ಅಲೆಮಾರಿಯಾಗಿ ಜೀವನ ನಡೆಸ್ತಾ ಇದ್ದೀವಿ ನಮ್ಮ ಆಕ್ರೋಶ ಆದರೂ ನೋಡಿ ಆರೋಗ್ಯ ಸಚಿವರು ಬನ್ನಿ ನಮ್ಮ ನೋಡೋಕ್ಕಾದರೂ ಬನ್ನಿ ನಮ್ಮ ಕಷ್ಟ ಆದರೂ ಕೇಳಿ ನಮ್ಮನ್ನ ಒಂದು ಎನ್ಎಚ್ಎಂ ಒಳಗುತ್ತಿಗೆ ನೌಕರನ್ನು ಕಾಯಂಗೊಳಿಸಿ ಕೋವಿಡ್ ಟೈಮಲ್ಲಿ ಯಾರ ರೋಡಲ್ಲಿ ಒಂದು ಬಸ್ ಇಲ್ಲ ಒಂದು ಏನೂ ಇಲ್ಲ ಏಕೆ ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕಿ ಮನೆ ಮನೆಗೂ ಪ್ರತಿ ಒಬ್ಬರ ಕಡೆಯವರು ನಾವು ಸುಧಾಕರ್ ಕಡೆಯವರು ಬಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗಿದ್ದೀರಾ ಅದನ್ನಾದ್ರೂ ಮಾನವೀಯತೆ ದೃಷ್ಟಿಯಿಂದ ಬಂದು ನಮ್ಮ ಹತ್ರ ಒಂದು ಕಾಯಂ ಮಾಡಿದೀವಿ ಅಂತ ಹೇಳಿ ಸರ್ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀವಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ